ಯಶಸ್ಸಿನ ಯಾತ್ರೆ. ಯಶಸ್ಸು ಎನ್ನುವುದು ಪರಿಶ್ರಮದ ಫಲಿತಾಂಶ, ದೂರದೃಷ್ಟಿಯ ಮೊತ್ತ, ವಿವೇಚನೆಯ ಫಲ. ಯಶಸ್ಸು ಎನ್ನುವುದು ಸ್ಪಷ್ಟ ಗುರಿಯ ಗರಿ. ಯಶಸ್ಸಿನಲ್ಲಿ ಅದೃಷ್ಟದ ಪಾಲು ಕೇವಲ ಒಂದಂಶ. ಪ್ರಯತ್ನಪಟ್ಟವರೆಲ್ಲ, ಶ್ರಮ ಹಾಕಿದವರೆಲ್ಲ ಯಶಸ್ವಿಯಾಗುವುದಿಲ್ಲ ನಿಜ. ಆದರೆ ಯಶಸ್ಸು ಕಂಡವರೆಲ್ಲ ಶ್ರಮವಿಲ್ಲದೆ ಮೇಲೆ ಬಂದಿರಲು ಸಾಧ್ಯವಿಲ್ಲ. ಕನಸಿಲ್ಲದೆ ಯಶಸ್ಸು ದಕ್ಕದು. ತಮ್ಮ ಗುರಿ ತಲುಪಿದ ಅವರ ನಡೆ ತಾಳ್ಮೆಯ ನಡೆಯಾಗಿರುತ್ತದೆ. ಅವರ ಯಶಸ್ಸಿನ ಯಾತ್ರೆ ಸ್ಫೂರ್ತಿದಾಯಕವಾಗಿರುತ್ತದೆ. ಭಾರತವರ್ಷದ ಸಂಸ್ಕೃತಿಯು ಅತ್ಯಂತ ಶ್ರೀಮಂತವಾದದ್ದು ಮತ್ತು ವೈವಿಧ್ಯತೆಯಿಂದ ಕೂಡಿರುವುದು. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ಕಲೆ, ಸಾಹಿತ್ಯ, ನೃತ್ಯ, ಸಂಗೀತ ಮುಂತಾದವು ಸಮೃದ್ಧವಾಗಿದ್ದು ಇಲ್ಲಿನ ಜನರ ಬದುಕು ವರ್ಣಮಯ ಮತ್ತು ಸುಂದರವಾಗಿದೆ. ಭಾರತದ ಶಿಲ್ಪಕಲೆಯಂತೂ ವಿಶ್ವವಿಖ್ಯಾತವಾದದ್ದು. ಕಲ್ಪನಾತೀತವಾದ ಕಲೆಯನ್ನು ಶಿಲೆಯಲ್ಲಿ ಅರಳಿಸಿ ಅದು ಅಜರಾಮರವಾಗುವ ಹಾಗೆ ಮಾಡಿಹೋದ ಸಹಸ್ರಾರು ಶಿಲ್ಪಿಗಳು ನಮ್ಮ ದೇಶದಲ್ಲಿ ಇದ್ದರು ಎನ್ನುವುದು ಹೆಮ್ಮೆಯ ವಿಷಯ. ನಮ್ಮ ರಾಜ್ಯವೂ ಕೂಡ ಶಿಲ್ಪಕಲೆಯಲ್ಲಿ ಜಗತ್ಪ್ರಸಿದ್ಧವಾದದ್ದು. ಒಮ್ಮೆ ಬೇಲೂರು, ಹಳೇಬೀಡು, ಹಂಪಿ, ಬಾದಾಮಿ, ಐಹೊಳೆ, ಪಟ್ಟದ ಕಲ್ಲುಗಳನ್ನು ನೋಡಿದರೆ ಸಾಕು, ನಮ್ಮ ಶಿಲ್ಪಕಲೆಯ ವೈಭವದ ಅರಿವಾಗುವುದು. ಮಾತುಗಳಲ್ಲಿ ಅವನ್ನು ವರ್ಣಿಸುವ ಅವಶ್ಯಕತೆಯೇ ಬರುವುದಿಲ್ಲ. ಬೇಲೂರು, ಹಳೇಬೀಡಿನ ಕಲ್ಪನಾತೀತವಾದ ಶಿಲ್ಪವನ್ನು ನೋಡುತ್ತಿದ್ದರೆ ಎಂಥವರು ಮೂಕವಿಸ್ಮಿತರಾಗುವುದು ನಿಶ್ಚಯ. ಬೇಲೂರ ಶಿಲಾಬಾಲಿಕೆಯರನ್ನು ನೋಡಿದರೆ ಇದು ಮಾನವ ನಿರ್ಮಿತವೇ ಎಂದು ಅನುಮಾನ ಮೂಡದೇ ಇರಲಾರದು. ಇದೆಲ್ಲ ಇತಿಹಾಸವಾಯಿತು. ಆಧುನಿಕ ಕರ್ನಾಟಕದಲ್ಲಿ ಹತ್ತು ಹಲವಾರು ಬೃಹತ್ ಕಟ್ಟಡಗಳು, ಅಣೆಕಟ್ಟುಗಳು, ಮಂದಿರಗಳು ನಿರ್ಮಾಣಗೊಂಡವು. ಅವುಗಳಲ್ಲಿ ಪ್ರಮುಖವಾದದ್ದೆಂದರೆ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ನಿರ್ಮಾಣಗೊಂಡ ವಿಧಾನಸೌಧ. ಆ ಕಾಲಕ್ಕೆ ಚುನಾಯಿತ ಪ್ರತಿನಿಧಿ ಅಂದರೆ ಅರ್ಥವೇ ಗೊತ್ತಿಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಒಂದು ಪ್ರಾತಿನಿಧಿಕ ಸಂಸ್ಥೆಯನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ನಡೆಸಿದ ರೀತಿ ಮತ್ತು ರಾಜ್ಯಕ್ಕೆ ಬೇಕಾದಂತಹ ಅತ್ಯಂತ ಪ್ರಾಮುಖ್ಯವಾದ ಒಂದು ಆಡಳಿತದ ಕಚೇರಿಯನ್ನು ಕಟ್ಟಬೇಕು ಅಂತ ಆಲೋಚನೆ ಮಾಡಿದವರಲ್ಲಿ ಹನುಮಂತಯ್ಯನವರು ಮೊದಲಿದರು. ಆಡಳಿತ ಕಚೇರಿ ಅಂದರೆ ಏನು, ಹೇಗಿರಬೇಕು, ಯಾರಿರಬೇಕಲ್ಲಿ, ಯಾವ ಕಲ್ಪನೆಗಳು ನಮ್ಗೆ ಯಾರಿಗೂ ಇರಲಿಲ್ಲ. ಭಾರತದ ಎಲ್ಲ ಭಾಗಗಳಲ್ಲೂ ಸಂಚರಿಸಿ ಅದರ ಪ್ರತಿರೂಪವಾಗಿ ಒಂದೊಂದು ಅಂಶವನ್ನು ಅಳಪಡಿಸಿ ವಿಧಾನಸೌಧದಲ್ಲಿ ನಾವು ನೋಡಿದರೆ ಭಾರತದ ಒಂದು ಪ್ರಾತಿನಿಧಿಕ ಸಂಸ್ಥೆ ಏನು ಅನ್ನುವಷ್ಟರ ಮಟ್ಟಿಗೆ ಸ್ವತಃ ನೇರವಾಗಿ ತಾವೇ ಉಸ್ತುವಾರಿ ವಹಿಸಿ ಆ ಕೆಲಸವನ್ನು ಮುಗಿಸಿದರು. ಸ್ವಾತಂತ್ರ್ಯಾನಂತರ ಭಾರತದ ಯಾವುದೇ ರಾಜ್ಯದಲ್ಲಿ ಕೆಲವು ರಾಜ್ಯಗಳನ್ನು ಹೊರತುಪಡಿಸಿ ರಾಜಧಾನಿ ಇರಲಿಲ್ಲ, ಆಡಳಿತದ ಕಚೇರಿ ಬೇಕು ಅನ್ನುವ ಕಲ್ಪನೆ ಕೂಡ ಇಲ್ಲದೇ ಇದ್ದಂಥ ಕಾಲದಲ್ಲಿ ಬೆಂಗಳೂರು ನಗರದ ಒಂದು ಆಡಳಿತ ಕಚೇರಿಯನ್ನು ಕಟ್ಟಬೇಕು, ಅದು ಎಲ್ಲಿರಬೇಕು, ನಮ್ಮ ರಾಜ್ಯದ ಹೈಕೋರ್ಟಿನ ಎದುರು ಬದರಿನಲ್ಲಿ ಇರಬೇಕು, ಒಂದು ಕಡೆ ನ್ಯಾಯಾಂಗ, ಇನ್ನೊಂದು ಕಡೆ ಕಾರ್ಯಾಂಗ ಕೆಲಸ ಮಾಡಬೇಕು ಎದುರು ಬದರಾಗಿ. ಆ ಬೃಹತ್ ಸ್ವರೂಪದ ಸೌಧವನ್ನು ಕಟ್ಟುವಾಗ ನಮ್ಮ ರಾಜ್ಯ ಬಹಳ ಚಿಕ್ಕದಾಗಿತ್ತು. 9 ಜಿಲ್ಲೆಗಳು, 9 ಮಣಿಗಳು ಅಂತ ಕರೆದಿದ್ದರು. ಬಹುಶಃ ಅದಕ್ಕಿಂತಲೂ ವಿಶಾಲವಾದ ಒಂದು ಕರ್ನಾಟಕ ರಾಜ್ಯವನ್ನು ಮಾಡಬೇಕು, ಅದರ ಆಡಳಿತಕ್ಕೆ ಯೋಗ್ಯವಾದಂಥ ಒಂದು ಕಟ್ಟಡವನ್ನು ಕಟ್ಟಬೇಕು ಅನ್ನುವಂಥ ಕಲ್ಪನೆಯನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ದರು ಅಂತ ಕಾಣುತ್ತೆ. ಹಾಗೆಯೇ ಅದನ್ನು ಕಟ್ಟೋದಕ್ಕೆ ಆರಂಭ ಮಾಡಿದರು. ಬಹುಶಃ ಅವರು ಆ ಪ್ರಯತ್ನವನ್ನು ಮಾಡದೇ ಇದ್ದರೆ ಭವಿಷ್ಯದಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಾಗಿ ಉಳಿಯುತ್ತಿರಲಿಲ್ಲ ಅನ್ನೋದು ನಾನು ಆಮೇಲೆ ಅರ್ಥ ಮಾಡಿಕೊಂಡಂತಹ ಅಭಿಪ್ರಾಯ.
ಇದೊಂದು ವಿಶಾಲವಾದ, ಬೃಹತ್ತಾದ, ಸುಂದರವಾದ ರಾಜ್ಯ ಸರ್ಕಾರದ ಆಡಳಿತ ಕೇಂದ್ರ ಸ್ಥಾನ. ಅಂದಿನ ಕಾಲಕ್ಕೆ ವಿಧಾನಸೌಧ ನಮ್ಮ ರಾಷ್ಟ್ರದಲ್ಲೇ ಅತಿ ದೊಡ್ಡದಾದ ಶಾಸಕಾಂಗ ಭವನವಾಗಿತ್ತು. ಇಂದಿಗೂ ಇದು ನಮ್ಮ ರಾಜ್ಯದ ಹೆಮ್ಮೆಯ ಪ್ರತೀಕವಾಗಿದೆ. ವಿಧಾನಸೌಧದೊಂದಿಗೆ ತಳುಕು ಹಾಕಿಕೊಂಡಿರುವ ಹೆಸರೆಂದರೆ ದಿವಂಗತ ಕೆಂಗಲ್ ಹನುಮಂತಯ್ಯ. ವಿಧಾನಸೌಧ ಇವರ ಕನಸಿನ ಬಹು ಮುತುವರ್ಜಿಯಿಂದ ಬೆಳೆಸಿದ ಕೂಸು. ಇದು ಸಂಪೂರ್ಣವಾಗಿ ಅವರ ಪರಿಕಲ್ಪನೆಯ ಸೌಧ. ವಿಧಾನಸೌಧದ ನಿರ್ಮಾಣವು 1951 ಜುಲೈ 13 ಅಂದಿನ ಪ್ರಧಾನಿಯಾಗಿದ್ದ ದಿವಂಗತ ಪಂಡಿತ ಜವಾಹರಲಾಲ್ ನೆಹರು ಅವರು ಶಂಕುಸ್ಥಾಪನೆ ಮಾಡುವುದರೊಂದಿಗೆ ಪ್ರಾರಂಭವಾಯಿತು. 1956 ಪೂರ್ಣಗೊಂಡಿತು. 1951 ಜುಲೈ 13 ಅಂದಿನ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರನ್ನು ಆಹ್ವಾನಿಸಿ ವಿಧಾನಸೌಧ ಅಂತಂದರೆ ಆಡಳಿತ ಸೌಧದ ಒಂದು ಕಟ್ಟಡವನ್ನು ಕಟ್ಟೋದಕ್ಕೆ ಪೂರಕವಾದಂಥ ಕಾರ್ಯಕ್ರಮವನ್ನು ರೂಪಿಸಿದ್ರು. ಪಂಡಿತ್ ನೆಹರು ಅವರು ಬಂದು ಗುದ್ದಲಿ ಪೂಜೆಯನ್ನು ಮಾಡಿದ್ರು, ಅಂದರೆ ಶಂಕುಸ್ಥಾಪನೆಯನ್ನು ಮಾಡಿದ್ರು. 1952 ಜುಲೈ 25 ಕೆಂಗಲ ಹನುಮಂತಯ್ಯ ಅವರು ಈ ಶಾಸಕ ಸೌಧ ಏನಿದೆ, ಹೊಸ ವಿನ್ಯಾಸದ ಕರ್ನಾಟಕದ ಪರಂಪರೆ, ಸಂಸ್ಕೃತಿ, ಜನಜೀವನ, ವಾಸ್ತುಶಿಲ್ಪವನ್ನು ಬಿಂಬಿಸುವಂತಹ ಒಂದು ಶಾಸಕ ಸೌಧವನ್ನು ಕಟ್ಟುವ ನಿರ್ಮಾಣವನ್ನು ಕೈಗೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ತಂತ್ರಜ್ಞರು, ಎಂಜಿನಿಯರ್ಗಳ ಸಭೆಯನ್ನು ಅವತ್ತು ಕರೀತಾರೆ. ಆ ಸಭೆಯಲ್ಲಿ 50 ಲಕ್ಷ ರೂಪಾಯಿ ಬಜೆಟನ್ನು ಅದಕ್ಕೆ ಮಂಜೂರು ಮಾಡ್ತಾರೆ. ಆ ಬಜೆಟ್ ಮಂಜೂರು ಮಾಡೋದ್ರ ಮೂಲಕ ಅದೇ ದಿವಸ ಕೆಂಗಲ್ ಹನುಮಂತಯ್ಯನವರು ಶಾಸಕ ಸೌಧಕ್ಕೆ ವಿಧಾನಸೌಧ ಅಂತ ನಾಮಕರಣವನ್ನು ಮಾಡ್ತಾರೆ. ವಿಧಾನಸೌಧವನ್ನು ಮೈಸೂರು ನಿಯೋ ಡ್ರವೀಡಿಯನ್ ಶೈಲಿಯಲ್ಲಿ ಕಟ್ಟಲಾಗಿದೆ ಎಂದು ಕೆಲವೆಡೆ ಉಲ್ಲೇಖಿಸಲಾಗಿದೆ. ಆದರೆ ದಿವಂಗತ ಕೆಂಗಲ್ ಹನುಮಂತಯ್ಯನವರು ಯುರೋಪ್, ರಷ್ಯಾ, ಯುಎಸ್ಎ ಮುಂತಾದ ದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ವೈಭವಯುತ ಕಟ್ಟಡಗಳಿಂದ ಪ್ರಭಾವಿತರಾಗಿದ್ದರು. ಅಲ್ಲದೆ ನಮ್ಮ ದೇಶದ ಎಲ್ಲ ರಾಜ್ಯಗಳನ್ನು ಸಂಚರಿಸಿ ಅವುಗಳಿಂದ ಆಯ್ದು ನಮ್ಮ ಸಂಸ್ಕೃತಿಯ ವಿಶೇಷತೆಗಳನ್ನು ವಿಧಾನಸೌಧದ ನೀಲಿ ನಕಾಶೆಯಲ್ಲಿ ಅಳವಡಿಸಿಕೊಂಡು ಕಣ್ಮನ ಸೆಳೆಯುವಂತ ವಿಧಾನಸೌಧವನ್ನು ಕಟ್ಟಿಸಿದರು. ಇದನ್ನು ಬೆಣಚುಕಲ್ಲು ಅಥವಾ ಗ್ರನೈಟ್ ಕಲ್ಲನ್ನು ಉಪಯೋಗಿಸಿ ಕಟ್ಟಲಾಗಿದೆ. ಕೆಂಗಲ್ ಹನುಮಂತಯ್ಯನವರು ಮಹಾರಾಜ ಕಾಲೇಜಲ್ಲಿ ಅವರು ಬಿ ಎ ಮಾಡ್ತಾ ಇದ್ರು. ಅವಾಗ ಮಹಾತ್ಮ ಗಾಂಧೀಜಿಯವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗ್ತಾರೆ. ಹೋಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಬ್ರಿಟಿಷ್ನವ್ರಿಗೆ ಜೊತೆಯಲ್ಲಿ ಒಂದು ಮಾತುಕತೆ ನಡೆಸೋಕ್ಕೆ ಇಂಗ್ಲೆಂಡ್ಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಇಂಗ್ಲೆಂಡ್ಗೆ ವಿನ್ಸ್ಟನ್ ಚರ್ಚಿಲ್ ಅಂತ ಮಾಜಿ ಪ್ರಧಾನಮಂತ್ರಿ ಇರ್ತಾರೆ. ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದು ಭಾಳ ವಿರೋಧಿಸ್ತಾ ಇದ್ರು. ಅವಾಗ ಮಹಾತ್ಮ ಗಾಂಧೀಜಿಯವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಂದಾಗ ಪ್ರೆಸ್ನವರು ಮಹಾತ್ಮ ಅವ್ರನ್ನ ಕೇಳ್ತಾರೆ, ಇಲ್ಲಿ ಒಬ್ಬರು ಮಹಾತ್ಮ ಗಾಂಧೀಜಿ ಅಂತ ಅವ್ರು ಬಂದಿದ್ದಾರೆ, ಇಂಡಿಯಾಗೆ ಸ್ವಾತಂತ್ರ್ಯ ಕೇಳಕ್ಕೆ ಬಂದಿದ್ದಾರೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಅವಾಗ ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ, ಐ ವಿಲ್ ನಾಟ್ ಅಲೋ ಅ ಹಾಫ್ ನೇಕೆಡ್ ಫಕೀರ್ ಹೂ ಕ್ಯಾನ್ ವಾಕ್ ಅಪ್ ದ ಸ್ಟೆಪ್ಸ್ ಆಫ್ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಆ್ಯಂಡ್ ಐ ವಿಲ್ ಚೇರ್ ದ ಡಿಸಿಲ್ಯೂಷನ್ ಆಫ್ ದ ಬ್ರಿಟಿಷ್ ಎಂಪೈರ್ ಅಂತ ಹೇಳ್ತಾರೆ ವಿನ್ಸ್ಟನ್ ಚರ್ಚಿಲ್. ಅಂದರೆ ಅವ್ರು ಹೇಳ್ತಾರೆ, ಒಬ್ಬರು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡಿರೋ ಫಕೀರ ಬಂದ್ಬಿಟ್ಟು ನಮ್ಮ ಬ್ರಿಟಿಷ್ ಸಂಸ್ಥಾನನ ಮುಗಿಸೋಕ್ಕೆ ಅವ್ನು ಬಂದಿದ್ದಾನೆ, ಅದನ್ನ ನಾನು ಬಿಡಲ್ಲ ಅಂತ ಇವರು ವ್ಯಂಗ್ಯವಾಗಿ ಮಹಾತ್ಮ ಗಾಂಧೀಜಿ ವಿಚಾರ ಇವರು ಮಾತಾಡ್ತಾರೆ ವಿನ್ಸ್ಟನ್ ಚರ್ಚಿಲ್. ಹನುಮಂತಯ್ಯನವರು ಇದನ್ನ ಮಹಾರಾಜ ಕಾಲೇಜ್ನಲ್ಲಿ ನ್ಯೂಸ್ ಪೇಪರಲ್ಲಿ ಓದಿದ್ದು ಸತ್ಯ. ಹೋದ್ಮೇಲೆ ಅವ್ರಿಗೆ ಅನಿಸ್ತಂತೆ, ನಮ್ಮ ದೇಶದ್ದು ಸಂಸ್ಕೃತಿನಲ್ಲಿ ನಮ್ಮ ದೇಶದಲ್ಲಿರೋ ಬಡತನದಿಂದ ಒಂದು ಹೋರಾಟ ಮಾಡ್ಕೊಂಡು ಬಂದವರು ಮಹಾತ್ಮ ಗಾಂಧೀಜಿಯವ್ರ ಮೇಲೆ ಇವನು ಅಷ್ಟು ಕೇವಲವಾಗಿ ಮಾತಾಡಿದ್ದಾನೆ ಅಂತ ಅವಾಗ ಅವ್ರಿಗೆ ಮನಸ್ಸಿಗೆ ಅನಿಸ್ತು. ಅವಾಗ ಒಂದು ನಿರ್ಧಾರ ತೊಗೊಂಡ್ರಂತೆ, ಅವಾಗ ನಾನು ಒಂದಾನೊಂದು ರೀತಿಯಲ್ಲಿ ರಾಜಕೀಯದಲ್ಲಿ ಮುಂದೆ ಬಂದು ನನಗೆ ಅಧಿಕಾರ ನನಗೆ ಪೈಕಿ ಬಂದರೆ ಒಂದು ದಿನ ಒಂದು ಕಟ್ಟಡ ಕಟ್ಸ್ತೀನಿ, ಈ ಬಕಿಂಗ್ಹ್ಯಾಮ್ ಪ್ಯಾಲೇಸ್ನ ಮೀರಿಸುವಂಥರ ಕಟ್ಟಡ ನಾನು ಕಟ್ಟಿಸ್ಬೇಕು ಅಂತ ಅವತ್ತು ಅವರು ನಿರ್ಧಾರ ತೊಗೊಂಡ್ರು. ಅದೇ ಅವ್ರದ್ದು ಸ್ಫೂರ್ತಿ ಈ ವಿಧಾನಸೌಧ ಕಟ್ಸೋಕ್ಕೆ. ವಿಧಾನಸೌಧವು ನೆಲಮಟ್ಟದಿಂದ 4 ಅಂತಸ್ತುಗಳನ್ನು ಹೊಂದಿದ್ದು ನೆಲಮಟ್ಟದಿಂದ ಕೆಳಗೆ 1 ನೆಲಮಾಳಿಗೆಯನ್ನು ಹೊಂದಿದೆ. ಇದನ್ನು ವಿಶಾಲವಾದ ಭೂಪ್ರದೇಶದಲ್ಲಿ ಕಟ್ಟಿಸಲಾಗಿದೆ.
ವಿಧಾನಸೌಧದ ಹೆಬ್ಬಾಗಿಲು ಪೂರ್ವ ದಿಕ್ಕಿನಲ್ಲಿದೆ. ಅದರ ಮುಂದೆ 40 ಅಡಿ ಎತ್ತರದ 12 ಕಲ್ಲಿನ ಕಂಬಗಳಿವೆ. ವಿಧಾನಸೌಧದ ಮಧ್ಯದಲ್ಲಿನ ಗೊಮ್ಮಟವು 60 ಅಡಿ ಸುತ್ತಳತೆಯನ್ನು ಹೊಂದಿದೆ. ಹೆಬ್ಬಾಗಿಲಿನಿಂದ ಕೆಳಗೆ 200 ಅಡಿ ಉದ್ದದ 45 ಮೆಟ್ಟಿಲುಗಳಿವೆ. ವಿಧಾನಸೌಧದ ಮುಂಭಾಗದಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಕೆತ್ತಲಾಗಿದೆ. ಕರ್ನಾಟಕದ ರಾಜಕಾರಣದಲ್ಲಿ, ದೇಶದ ರಾಜಕಾರಣದಲ್ಲಿ ಕೆಂಗಲ್ ಹನುಮಂತಯ್ಯನವರು ಚಿರಸ್ಥಾಯಿಯಾಗಿ ಉಳಿತಾರೆ. ನಾವು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಕೆಲಸ ಮಾಡ್ತಕ್ಕಂಥ ಸ್ಥಳವನ್ನು ದೇವಾಲಯ ಅಂತ ಕರೀತೇವೆ. ಅದು ಪಾರ್ಲಿಮೆಂಟ್ ಇರ್ಬೋದು, ವಿಧಾನಸೌಧ ಇರ್ಬೋದು. ಅದಕ್ಕೋಸ್ಕರನೇ ಕೆಂಗಲ್ ಹನುಮಂತಯ್ಯನವರು ಎಲ್ಲ ಕಾಲಕ್ಕೂ ಅನ್ವಯ ಆಗೋ ರೀತಿಯಲ್ಲಿ ಮತ್ತು ಎಲ್ಲ ವಿಧಾನಸೌಧಕ್ಕೆ ಬರ್ತಕ್ಕಂಥ ಎಲ್ಲ ಸರ್ಕಾರಗಳಿಗೂ ಕೂಡ ಅನ್ವಯ ಆಗಲಿ ಅಂಥೇಳಿ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ವಿಧಾನಸೌಧದ ಮೇಲೆ ಬರೆಸಿದ್ದಾರೆ. ನಾವೆಲ್ಲ ಇವತ್ತು ಆತ್ಮಾವಲೋಕನ ಮಾಡ್ಕೋಬೇಕು. ಆಡಳಿತದಲ್ಲಿರ್ತಕ್ಕಂಥವ್ರು, ರಾಜಕಾರಣದಲ್ಲಿರ್ತಕ್ಕಂಥವ್ರು ಎಷ್ಟರ ಮಟ್ಟಿಗೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ನಾವು ತಿಳ್ಕೊಂಡಿದ್ದೀವಿ ಅಂಥೇಳಿ ಅವರಿಗೆ ದೇಶದ ಬಗ್ಗೆ, ಸಮಾಜದ ಬಗ್ಗೆ, ಜನರ ಬಗ್ಗೆ ಅಪಾರವಾದಂಥ ಕಾಳಜಿ ಇತ್ತು. ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ, ಸಾಮಾಜಿಕ, ರಾಜಕೀಯ ಸ್ವಾತಂತ್ರ್ಯ ಸಿಗಬೇಕು ಅಂತಕ್ಕಂಥ ಹಂಬಲ ಇತ್ತು. ವಿಧಾನಸೌಧಕ್ಕೆ ಯಾರೇ ಅರ್ಜಿಗಳು ತಕ್ಕ ಬಂದರೆ, ಅನ್ಯಾಯ ಆಗಿದ್ದರೆ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥ ತುಡಿತ ಇತ್ತು. ಕೆಂಗಲ್ ಹನುಮಂತಯ್ಯನವರು ದೇಶಪ್ರೇಮಿ, ಸರಳಜೀವಿ, ಪ್ರಾಮಾಣಿಕ. ಅವರು ಏನು ಕನಸು ಕಂಡುಕೊಂಡಿದ್ರು, ಯಾವ ಎಂಥ ಸಮಾಜ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರು, ಆ ದಿಕ್ಕಿನಲ್ಲಿ ಸ್ವಲ್ಪ ಆದರೂ ಕೂಡ ನಡೀಲಿಕ್ಕೆ ಪ್ರಯತ್ನ ಮಾಡೋಣ. ಅದೇ ಕೆಂಗಲ್ ಹನುಮಂತಯ್ಯನವ್ರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ. ಅದು ಮಾಡಬೇಕಾದದ್ದು ಅತ್ಯಂತ ಅವಶ್ಯ ಇದೆ, ಅನಿವಾರ್ಯ ಇದೆ. ಹನುಮಂತಯ್ಯನವರು ವಿಧಾನಸೌಧದ ಮುಂದೆ ಯಾರು ಬಂದರೂ ಮೊದಲು ನೋಡ್ತಾ ಇದ್ದಿದ್ದು, ಹೆದರಿ ಕಾಣ್ತಾ ಇದ್ದಂಥ, ಸರ್ಕಾರದ ಕೆಲಸವೇ ದೇವರ ಕೆಲಸ ಅನ್ನುವಂಥ ವಾಕ್ಯ. ಅಂದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರೆಲ್ಲ ದೇವ್ರ ಕೆಲಸ ಮಾಡ್ತೀವಿ ಅಂತ ತಿಳ್ಕೊಂಡು ಜನ ಬಂದರೆ ಜನರನ್ನು ದೇವರ ಕಾಣಿ ಅಂತ. ಅಂದಿನ ಕಾಲಕ್ಕೆ ವಿಧಾನಸೌಧ ಕಟ್ಟಲು ತಗುಲಿದ ಖರ್ಚು ಸುಮಾರು 1,80,00,000 ರೂಪಾಯಿಗಳು. ಆವತ್ತು ಕೆಂಗಲ್ ಹನುಮಂತಯ್ಯ ಅವರು ವಿಧಾನಸೌಧ ಅಂತ ನಾಮಕರಣ ಮಾಡಿದ್ದು, ಇವತ್ತು ಜಗದ್ವಿಖ್ಯಾತವಾಗಿದೆ ವಿಧಾನಸೌಧ. ಅಂಥದ್ದೊಂದು ಪರಿಕಲ್ಪನೆ ಕೆಂಗಲ್ ಹನುಮಂತಯ್ಯನವರ ಚಿಂತನೆಯ ಮೂಸೆಯಲ್ಲಿ ರೂಪುಗೊಂಡು ಇವತ್ತು ಜಗದ್ವಿಖ್ಯಾತ ಆಗಿದೆ. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ನಿರ್ಮಾಣ ಮಾಡಲು ನಿರ್ಧರಿಸಿದಾಗ ಅದಕ್ಕೆ ತಗುಲುವ ಅಂದಾಜು ವೆಚ್ಚವನ್ನು ನಿರ್ಧರಿಸಲಾಗಿತ್ತು. ಆದರೆ ವಿಧಾನಸೌಧದ ನಿರ್ಮಾಣ ಪೂರ್ಣವಾದಾಗ ನಿರ್ಧಾರಿತ ವೆಚ್ಚಕ್ಕಿಂತ 3 ಪಟ್ಟು ಹೆಚ್ಚಾಗಿತ್ತು. ಅಂದರೆ ಸುಮಾರು 1,80,00,000. ಇದರಿಂದಾಗಿ ಹನುಮಂತಯ್ಯನವರು ಹಣ ದುರುಪಯೋಗ ಮಾಡಿದ್ದಾರೆ ಎಂಬ ಆಪಾದನೆಯನ್ನು ಎದುರಿಸಬೇಕಾಗಿ ಬಂತು. ನಂತರ ಹನುಮಂತಯ್ಯನವರು ತಾವು ನಿರ್ದೋಷಿ ಎಂದು ಅದೇ ವಿಧಾನಸೌಧದಲ್ಲಿ ಸಾಬೀತುಪಡಿಸಿದರು. ಅವರ ಭಾಷಣದಲ್ಲಿ ಅವರು ಹೇಳಿದರು, ಯಾವ ವಿಧಾನಸೌಧವನ್ನು ಕಟ್ಟಿ ದೇಶಾದ್ಯಂತ ಸಹಸ್ರಾರು ಜನ ಬಂದು ಈ ಭವ್ಯವಾದಂಥ ಸೌಧವನ್ನು ನೋಡಿ ಮೆಚ್ಚಿ ಅದರ ಬಗ್ಗೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದಾರೋ, ಆ ಮಂದಿರದಲ್ಲಿ ನಿಂತು ನಾನು ನಿರಪರಾಧಿ ಹಾಗೆ ಅಂತೇಳಿ ಹೇಳ್ಕೊಳ್ತಕ್ಕಂಥ ದೌರ್ಭಾಗ್ಯ ನನ್ನದಾಗಿದೆ ಅಂತೇಳಿ ಅವ್ರ ಭಾಷಣ ಪ್ರಾರಂಭ ಮಾಡಿದ್ರು. ನಾಗಯ್ಯರೆಡ್ಡಿಯವ್ರನ್ನ ಕುರಿತೇ ಈ ಮಾತನ್ನು ಹೇಳಿದರು. ನಾಗಯ್ಯರೆಡ್ಡಿಯವರೇ, ವಿಧಾನಸೌಧವನ್ನು ಕಟ್ಟುವುದಕ್ಕೆ ನೀವು ವಿರೋಧ ಮಾಡ್ತಾ ಇದ್ದೀರಿ. ನೀವು ಒಂದು ದಿವಸ ಶಿವನ ಪಾದ ಸೇರ್ತೀರಿ. ವಿಧಾನಸೌಧ ಕಟ್ಟದ ನಾನು ಕೂಡ ಒಂದು ದಿವಸ ಶಿವನ ಪಾದ ಸೇರ್ತೀನಿ. ಆದರೆ ಉತ್ತರೋತ್ತರ ಲಕ್ಷಾಂತರ ಜನ ಬಂದು ಈ ಮಹಾ ಒಂದು ಸೌಧವನ್ನು ನೋಡಿ ಜನ ನಮಗೆ ಮೆಚ್ಚುಗೆ ಕೊಡ್ತಾರೆ ಅಂತಕ್ಕಂಥದ್ದನ್ನು ಮಾತ್ರ ನಾನು ಕಂಡಿದ್ದೀನಿ. ಇದು ಸತ್ಯ.
ಹಾಗೆ ಅಂತ ಹೇಳಿದ್ರು. ವಿಧಾನಸೌಧ ಒಂದು ಅಪೂರ್ವವಾದಂಥ ಕಲಾಕೃತಿ. ಶ್ರೀ ಹನುಮಂತಯ್ಯನವರು ನಮ್ಮ ಪಾಸ್ಟರಿಟಿಗೆ, ಮುಂದಿನ ಜನಾಂಗಗಳಿಗೆ ಅವರು ಮಾಡಿಕೊಟ್ಟು ಹೋದರು. ಅವತ್ತು ಅವ್ರ ಮೇಲೆ ಬೇಕಾದಷ್ಟು ಆರೋಪಣೆಗಳು ಬಂದರೂ ಕೂಡ ಯಾವುದಕ್ಕೂ ಜಗಲಿಲ್ಲ, ಹಿಂಜರಿಲಿಲ್ಲ. ಅವರಿಗೆ ಆ ಒಂದು ಕನ್ವಿಕ್ಷನ್ ಇತ್ತು. ಆದ್ದರಿಂದಲೇ ಇವತ್ತು ಅದು ಜಗತ್ಪ್ರಸಿದ್ಧವಾಗಿದೆ. ದಿವಂಗತ ಕೆಂಗಲ್ ಹನುಮಂತಯ್ಯನವರ ದೂರದೃಷ್ಟಿ ಮತ್ತು ದಿಶಕ್ತಿಯಿಂದಾಗಿ ವಿಧಾನಸೌಧ ತಲೆಯೆತ್ತಿ ನಿಂತಿದೆ. ಬಹಳಷ್ಟು ಜನರಿಗೆ ಕೆಂಗಲ್ ಹನುಮಂತಯ್ಯನವರ ಆಡಳಿತದ ಅರಿವು ಇಲ್ಲ. ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ರಷ್ಯಾದಿಂದ ಬಂದಂಥ ಸಾಂಸ್ಕೃತಿಕ ತಂಡವನ್ನು ಬೆಂಗಳೂರಿನನ್ನು ತೋರಿಸೋದಕ್ಕೆ ಕರ್ಕೊಂಡು ಹೋದಾಗ ಯಾವುದನ್ನು ಕರ್ಕೊಂಡೋಗಿ ತೋರಿಸಿದ್ರು, ಮೇಯ ಹಾಲ್ ತೋರಿಸಿ, ಅಟಾರ ಕಚೇರಿ ತೋರಿಸಿ, ಯಾವುದನ್ನು ತೋರಿಸಿದ್ರು ಕೂಡ ಅವರು ಪ್ರಶ್ನೆಯನ್ನು ಹಾಕಿದ್ದು, ನಿಮ್ಮದೇ ಆದಂಥ ವಾಸ್ತುಶಿಲ್ಪದ ಕಟ್ಟಡ ಯಾವುದು ಇಲ್ಲವೇ? ಆಗ ಕೆಂಗಲ್ ಹನುಮಂತಯ್ಯನವರಿಗೆ ಒಂದು ರೀತಿಯಲ್ಲಿ ಜ್ಞಾನೋದಯ ಆದ ರೀತಿಯಲ್ಲಿ, ಹೌದು, ನಮ್ಮದಾದದ್ದು ಯಾವುದಾದರೂ ಇರಬೇಕು. ಹೇಗಿದೆ ನೋಡಿ, ಸ್ವಾಭಿಮಾನದ ಚಿಹ್ನೆ ಹೇಗಿರ್ತದೆ ಮನುಷ್ಯನಿಗೆ ಅನ್ನೋದು. ಯಾವ ಅಟಾರ ಕಚೇರಿ ಮುಂದುಗಡೆ ಇರತಕ್ಕಂಥದ್ದು ಇಂಗ್ಲೀಷ್ನವರು ಕಟ್ಟಿದ್ರು, ಅದರ ಎದುರೇ ನಾನು ಕಟ್ತೇನೆ ಎನ್ನುವಂಥ ಸ್ವಾಭಿಮಾನದಿಂದ ಈ ಒಂದು ವಿಧಾನಸೌಧವನ್ನು ರಚನೆ ಮಾಡಿದರು ಅಂತಕ್ಕಂಥ ಮಾತು. ಅವತ್ತು ಯಾವ ಕಂಪ್ಯೂಟರ್ ಇರಲಿಲ್ಲ, ಯಾವ ಇಂಟರ್ನೆಟ್ ಇರಲಿಲ್ಲ, ಇ ಗವರ್ನೆನ್ಸ್ ಮೊದಲೇ ಇರಲಿಲ್ಲ. ಆದರೆ ಹೇಗೆ ಅಷ್ಟೊಂದು ಪ್ರಾಮಾಣಿಕವಾಗಿ ಇಡೀ ದೇಶ ಮೆಚ್ಚುವಂಥ ಆಡಳಿತವನ್ನು ಕೊಟ್ಟರು? ಇವತ್ತು ನಾವು ಮೆಲುಕು ಹಾಕಬೇಕಾಗ್ತದೆ. ಈ ಜೇನು ಎಲ್ಲ ಹೂಗಳ ಮೇಲೆ ಯಾವ ರೀತಿ ಹಾರಾಡಿ ಎಲ್ಲ ಪುಷ್ಪದಲ್ಲಿರ್ತಕ್ಕಂಥ ರಸನ ತಗೊಂಡು ಒಂದು ಜೇನನ್ನು ಮಾಡುತ್ತೋ ಅದೇ ರೀತಿ ಅವರು ಈ ವಿಧಾನಸೌಧಕ್ಕೆ ಎಲ್ಲ ಕಲೆಗಳು, ಶಿಲ್ಪಕಲೆಗಳನ್ನೆಲ್ಲ ಸಂಗ್ರಹಿಸಿ ಕರ್ನಾಟಕದಲ್ಲಿದ್ದಂಥ ದ್ರಾವಿಡ ಒಂದು ಶಿಲ್ಪಿ ಶಾಸ್ತ್ರವನ್ನು ಅರ್ಥವ್ರನ್ನ ಕರೆಸಿ ಈ ಕರ್ನಾಟಕ ರಾಜ್ಯಕ್ಕೆ ಭೂಷಣವಾದಂಥ ಒಂದು ವಿಧಾನಸೌಧವನ್ನು ಅವರು ಕಟ್ಟಿ ಇವತ್ತು ನಮ್ಮ ಮುಂದೆ ನಿಂತಿದೆ. ಅವರು ಮನಸ್ಸು ಮಾಡದಿದ್ದರೆ ಇಂದು ವಿಧಾನಸೌಧವೇ ಇರುತ್ತಿರಲಿಲ್ಲ ಎನ್ನುವುದು ಅಕ್ಷರಶಃ ಸತ್ಯ. ಅವರು ಹಳೆ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಇದನ್ನು ಕಟ್ಟಿಸಿದರು. ಮೊದಲು ವಿಧಾನಸೌಧ ಕಟ್ಟಿಸುವಾಗ ಒಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಂತ ಕಟ್ಟಿಸ್ಬೇಕು ಅಂತ ಮೊದಲು ಗೌರ್ಮೆಂಟ್ ಆರ್ಕಿಟೆಕ್ಟ್ಸು ಅವರಿಗೆ ಒಂದು ಸಲಹೆ ಕೊಟ್ಟರು. ಹನುಮಂತಯ್ಯನವರು ಅದ್ರ ಪ್ರಕಾರ ಇದು ಸರಿಗಿಲ್ಲ, ಒಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಟಿಸಿದ್ರೆ ಸರಿಗಿಲ್ಲ, ಆದರೆ ಇವತ್ತು ಮೊದಲು ನಮ್ಮ ಮೈಸೂರು ರಾಜಧಾನಿಯಲ್ಲಿ ಮೈಸೂರೊಳಗೆ ಮಹಾರಾಜರದು ಅರಮನೆಯೊಳಗೆ ಶಕ್ತಿ ಇತ್ತು, ಮಹಾರಾಜರ ಶಕ್ತಿ ಇತ್ತು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಜನರ ಶಕ್ತಿ ಅಂದರೆ ಡೆಮಾಕ್ರಸಿ, ಇವತ್ತು ನಮ್ಮ ದೇಶಕ್ಕೆ ಒಂದು ಡೆಮಾಕ್ರಸಿ ಬಂದಿದೆ. ಆ ಉದ್ದೇಶದಿಂದ ನಾವು ಒಂದು ಕಟ್ಟಡ ಕಟ್ಟಿಸಿದ್ರೆ ನಾವು ಒಂದು ಅರಮನೆಗಿಂತ ಮೀರಾಗಿ ಕಟ್ಟಿಸ್ಬೇಕು ಅಂತ ಹನುಮಂತಯ್ಯನವ್ರದ್ದು ಒಂದು ಉದ್ದೇಶ ಇತ್ತು. ಆ ಉದ್ದೇಶದ ಪ್ರಕಾರ ಅವರು ಹಳೆ ಬೀಡ್ ಬೇಲೂರು, ಶ್ರಾವಣ ಬೆಳಗೋಲ, ಅನೇಕ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಎಲ್ಲರೂ ಇವರು ಆರ್ಕಿಟೆಕ್ಟ್ಸ್ ಕಳಿಸಿ ಸ್ಕೆಚ್ಗಳೆಲ್ಲ ಮಾಡಿಸ್ಕೊಂಡು ಹನುಮಂತಯ್ಯನವರು ಒಂದು ಟೆಂಪಲ್ ಫಾರ್ ದ ಪೀಪಲ್ ಅಂತ ಒಂದು ಕಟ್ಟಿಸ್ಬೇಕು ಅಂತ ಒಂದು ನಿರ್ಧಾರ ತಗೊಂಡು ಈ ವಿಧಾನಸೌಧನ ಪ್ಯಾಲೇಸ್ಗಿಂತ ಮೋ ಬ್ಯೂಟಿಫುಲ್ ಆಗಿರಬೇಕು ಅಂತ ಕಟ್ಟಿಸಿದ್ದು. ಬರ್ತಾ ಬರ್ತಾ ಜನಗಳು ಮತ್ತು ಎಲ್ಲ ಅನೇಕರು ಹನುಮಂತಯ್ಯನವರು ಕಟ್ಟಿಸಿರೋದು ವಿಧಾನಸೌಧ ಇಂಥರ ಒಳ್ಳೆ ಕೆಲಸ, ಇಂಥರ ಕಟ್ಟಡ ನಮ್ಮ ದೇಶದಲ್ಲಿ ಒಬ್ಬರೇ ಒಬ್ಬರು ನಮ್ಮ ದೇಶದವರಾಗಿರೋರು ಹನುಮಂತಯ್ಯನವರು ಮಾತ್ರ ಇಂಥರ ಕಟ್ಟಡ ಯಾವ ಸ್ಟೇಟ್ ಒಳಗೂ ಇಲ್ಲ, ವಿಧಾನಸೌಧ ಅಂತಾರೋ ಸೆಕ್ರೆಟ್ರಿಯೇಟು ಕ್ಯಾಪಿಟಲ್ ಬಿಲ್ಡಿಂಗ್ ಯಾವ ಸ್ಟೇಟ್ ಒಳಗೂ ಇಲ್ಲ, ಬೇರೆ ಸ್ಟೇಟ್ನಲ್ಲಿ ಇರೋದೆಲ್ಲನೂ ಬ್ರಿಟಿಷ್ನವ್ರು ಕಟ್ಟಿಸಿರೋದು ಮಾತ್ರ, ಇಂಡಿಯನ್ಸ್ ಯಾರೂ ಕಟ್ಟಿಸಿಲ್ಲ. ಇದು ಹನುಮಂತಯ್ಯನವರ ಸಾಧನೆ. ಕೆಂಗಲ್ ಹನುಮಂತಯ್ಯನವ್ರ ಪ್ರತಿಮೆ ಮೊದಲು ಹಾಕೋ ಮುಂಚೆ ನಿರ್ಧಾರ ಏನಿದ್ದಿದ್ದು ಅಂದರೆ ಮುಂದೆ ವಿಧಾನಸೌಧದ ಮುಂದೆ ಹಾಕಬೇಕು ಅಂತ ಒಂದು ನಿರ್ಧಾರ ಇತ್ತು. ಆದರೆ ನಮ್ಮ ರಾಜಕಾರಣಿಗಳು ಹೊಟ್ಟೆ ಊರಿಂದ ಆಗಲಿ ಹಸುವೆಯಿಂದ ಆಗಲಿ ಅವ್ರ ಪ್ರತಿಮೆ ಮುಂದೆ ಹಾಕಿದ್ರೆ ಈ ಹನುಮಂತಯ್ಯನಿಗೆ ಎಲ್ಲಿ ಅವನ ಹೆಸರು ಶಾಶ್ವತವಾಗಿ ಉಳಿತದೆ ಅದಕ್ಕೆ ಅವನು ಹಿಂದೆ ಹಾಕೋಣ ಅಂತ ಅಂದ್ಬಿಟ್ಟು ಹಿಂದೆ ಹಾಕಿಸ್ತು. ಆದರೆ ದೇವ ದಯದಿಂದ ಅವ್ರು ಮಾಡಿದ ಕಪಟ ನಡೀಲಿಲ್ಲ. ಇವತ್ತು ಹನುಮಂತಯ್ಯನವ್ರ ಗೇಟ್ ಅಂತ ಆಗಿ ಇದೇ ಮೇನ್ ಎಂಟ್ರೆನ್ಸ್ ಆಗಿ ಇವತ್ತು ಚೀಫ್ ಮಿನಿಸ್ಟರ್ಗಳಾಗಲಿ
ಶಾಸಕರಾಗಲಿ ವಿ ಐ ಪಿಗಳಾಗಲಿ ಅಂತಾರಾಷ್ಟ್ರೀಯದಿಂದ ಯಾರು ಬಂದ್ರೂ ಈ ಗೇಟ್ನಿಂದಾನೇ ಹನುಮಂತಯ್ಯರು ಸ್ಟ್ಯಾಚ್ಯೂ ಮುಂದೆನೇ ಬಂದು ಅವರು ವಿಧಾನಸೌಧ ಪ್ರವೇಶ ಮಾಡೋ ಪರಿಸ್ಥಿತಿ ಬಂದಿದೆ. ಇದೇ ದೇವ್ರ ನಿಯಮ, ಯಾವಾಗೂ ಸತ್ಯಕ್ಕೆ ಜಯ ಇರೋದು. ಅದಕ್ಕೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹನುಮಂತಯ್ಯನವ್ರು ಹೇಳೋದು. ಅದೇ ಆಧಾರನೇ ಇವತ್ತು ಹನುಮಂತಯ್ಯನವ್ರ ಹೆಸರನ್ನ ಇವತ್ತುವರೆಗೂ ಶಾಶ್ವತವಾಗಿ ಉಳಿಸಿರೋದು. ಆ ಮುಂದೆ ಹಾಕಿದಾರಲ್ಲ ದೇವರೇನೆ ಅವ್ರಿಗೆ, ಅವ್ರ ಹೆಸರನ್ನ ಇವತ್ತುವರೆಗೂ ಉಳಿಸಿದ್ದಾರೆ. ಕೆಂಗಲ್ ಹನುಮಂತಯ್ಯನವರು ಸರಳ ಜೀವನದಲ್ಲಿ ನಂಬಿಕೆ ಇಟ್ಟವರು, ಸಮಯ ಪಾಲನೆಯನ್ನು ಮೈಗೂಡಿಸಿಕೊಂಡಿದ್ದರು. ಅವರ ರಾಜಕೀಯ ಭಾಷಣಗಳಿಂದ ಅನೇಕರು ಪ್ರಭಾವಿತರಾಗಿದ್ದರು. ನನ್ನ ಕಾಲದಲ್ಲಿಯೂ ಕೂಡ ನಾನು ಹನುಮಂತಯ್ಯನವರ ಅಭಿಮಾನಿ, ಅವರ ಬಗ್ಗೆ ಅಗಾಧವಾದಂಥ ಪ್ರೀತಿ ವಿಶ್ವಾಸ ಮತ್ತು ಗೌರವವನ್ನು ಇಟ್ಕೊಂಡಿದ್ದಂಥ ಒಬ್ಬ ಹುಡುಗ. ನನಗೆ ಭಾಳ ಸಂತೋಷ ಇಂಥ ಒಬ್ಬ ಮಹಾನ್ ಮತ್ಸುದ್ದಿಯನ್ನು ಕಂಡೆ ಮತ್ತು ಅವರನ್ನು ಬಲ್ಲೆ ಹಾಗೆ ಅಂತ ಹೇಳ್ಕೊಳ್ಳೋದಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಹನುಮಂತಯ್ಯನವರು ಉದ್ದಾಮ ಭಾಷಣಕಾರರು. ಇವತ್ತು ನನಗೆ ಭಾಳ ಜನ ಹೇಳ್ತಾರೆ ನನ್ನ ಭಾಷಣದ ಕಲೆ ನನಗೂ ಸ್ವಲ್ಪ ಏನಾದರೂ ಬಂದಿದ್ದರೆ ಅದು ಪಾರ್ಟ್ಲಿ ಮೇಜರ್ ಈಸ್ ಮೈ ಫಾದರ್ಸ್ ಆ್ಯಂಡ್ ಪಾರ್ಟ್ಲಿ ಬೈ ಲೀಡರ್ಸ್ ಲೈಕ್ ಹನುಮಂತಯ್ಯ. ಕೆಂಗಲ್ ಹನುಮಂತಯ್ಯನವರು ಒಂದು ಅದ್ಭುತ ವ್ಯಕ್ತಿತ್ವ ಅವರದ್ದೇನೆ. ಕರ್ನಾಟಕದ ಜನತೆ ಅವ್ರನ್ನ ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದು ಹಾಸ್ಟೆಲ್ ಡೇ ಮಾಡೋದಕ್ಕೆ ಯಾರಾದ್ರೂ ದೊಡ್ಡವ್ರನ್ನ ಕರಿಬೇಕು ಅಂಥೇಳಿ ನಾವು ಪ್ರಸ್ತಾಪ ಮಾಡಿದಾಗ ಆ ಸ್ಟೂಡೆಂಟ್ಸ್ ಡೇಸ್ನಳಿಗೆ ನಮಗೆ ಅನ್ನಿಸ್ತು ಯಾರನ್ನಾದ್ರು ದೊಡ್ಡವ್ರು ಕರಿಬೇಕು ನಮ್ಮ ಹಾಸ್ಟೆಲ್ ಡೇಗೆ. ನಮ್ಮದು ಹಾಸ್ಟೆಲ್ದು 35-38 ಜನ ಇದ್ದಂಥ ಹಾಸ್ಟೆಲ್. ಆದರೆ ನಮ್ಮ ವಾರ್ಡನ್ಗೆ ಹೇಳಿದ್ಮೇಲೆ ಅವ್ರು ಕರ್ಕೊಂಡು ಹೋಗಿ ನೋಡಿ ನೋಡೋಣ ಪ್ರಯತ್ನ ಮಾಡೋಣ ಅಂಥೇಳಿ ಹನುಮಂತಯ್ಯನವ್ರ ಮನೆಗೆ ಕರ್ಕೊಂಡೋದ್ರು. ನಾನೊಬ್ಬಾಗ ಆಗ 20 ವರ್ಷದ ಒಬ್ಬ ತರುಣ. ಅವರು ನನ್ನನ್ನು ನೋಡಿ ಆಶ್ಚರ್ಯಪಟ್ಟರು, ಏನಪ್ಪ ಏನು ಬಂದಿದೆಯಾ ಅಂದರು. ನಮ್ಮ ಹಾಸ್ಟೆಲ್ ಡೇಗೆ ತಾವು ಬರಬೇಕು ಸರ್. ಅದು ಯಾವುದು ನಿಮ್ಮ ಹಾಸ್ಟ್ಲು? ವೈಶ್ಯ ಹಾಸ್ಟ್ಲು. ಅದೇ ಶೇಷಾದ್ರಿ ರೋಡಲ್ಲಿದ್ದಿಲ್ಲ ಅದಾ? ಹೌದು ಸರ್ ಅಂದೆ. ಅವ್ರಿಗೇನು ಅನ್ನಿಸ್ತೋ ಏನೋ, ಬರ್ತೀನಿ ತಗೋ ಅಂದರು. ಬಂದುಬಿಟ್ರು. ಈ ರೀತಿಯ ಒಂದು ದೇಶಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ಅದ್ಭುತ ಕಟ್ಟಡ ಕಟ್ಟದಂಥ ವ್ಯಕ್ತಿ, ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಜೊತೆಗೆ ಪರಿಚಯ ಸಹ ಇಲ್ಲ. ನಾನು ಶಿವಮೊಗ್ಗದವನು, ಇಲ್ಲಿ ಓದಲಿಕ್ಕೆ ಹಾಸ್ಟೆಲ್ ಬಂದಿದ್ದವನು. ಯಾವುದೇ ರೀತಿಯಿಂದ ನನಗೆ ಅವರಿಗೆ ಪರಿಚಯ ಇರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಆದರೆ ನನ್ನನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸಿದಷ್ಟೇ ಅಲ್ಲ, ಒಂದು ಮಾತು ನಾನು ಅವ್ರ ಮನೆಯಿಂದ ಹೊರಗೆ ಬರೋವಾಗ ಹೇಳಿದ್ದು ಅದೂ ನೆನಪಿದೆ ನನಗೆ. ಸಮೀಕ್ ಸರಿಯಾಗಿ ಬರ್ತೀನಿ, ಕಾಯಿಸ್ಬೇಡ ಅಂದರು. ಸಮೀಕ್ ಸರಿಯಾಗಿ ಬಂದರು. ನಮ್ಮ ಸಭೆ ಮುಗಿದ ಮೇಲೆ ಅಲ್ಲಿಂದ ವಾಪಸ್ ಹೋದರು. ಇದೊಂದು ಘಟನೆ. ಹನುಮಂತಯ್ಯನವ್ರ ಬಗ್ಗೆ ಭಾಳಷ್ಟು ಹೇಳಬೇಕು ಅನಿಸ್ತದೆ, ಆದರೆ ನನ್ನ ವೈಯಕ್ತಿಕ ಜೀವನದಲ್ಲಿ ನನ್ನ ಅವರ ಸಂಬಂಧದ ಬಗ್ಗೆ ಪ್ರಸ್ತಾಪ ಮಾಡೋದು ಒಳ್ಳೆಯದು ಅಂತ ಪ್ರಸ್ತುತ ಅಂತ ಹೇಳಿ ಅಂದ್ಕೊಂಡು ಈ ವಿಷಯ ನನ್ನ ತಮ್ಮೆದುರಿಗೆ ಇಡ್ತಾ ಇದ್ದೀನಿ.